ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ದಿನೇ ದಿನೇ ಹೆಚ್ಚುತ್ತಿರುವ ಬೆನ್ನಲ್ಲೇ ಅಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಹೆಚ್ಚಾಗುತ್ತಿದೆ. ಸದ್ಯ ಇದೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜೀವವೊಂದು ನರ್ನಿನಲ್ಲಿ ಪ್ರಾಣ ಬಿಟ್ಟಿದೆ. ಎಸ್ ಆನೇಕಲ್ ತಾಲೂಕಿನ ಹೊಸರೋಡು ಬಳಿಯ ಕರ್ನಾಟಕ ಬ್ಯಾಂಕ್ ಪಕ್ಕದಲ್ಲಿ ವಾಸವಿದ್ದ ವ್ಯಕ್ತಿಯೊಬ್ಬರು ತೀವ್ರ ಉಸಿರಾಟ ತೊಂದರೆಯಿಂದ ಸಾವು ಕಂಡಿದ್ದಾರೆ. ಇನ್ನು ಉಸಿರಾಟದ ತೊಂದರೆಯಾದ ಪರಿಣಾಮ 36 ವರ್ಷದ ಈ ವ್ಯಕ್ತಿ ಹೊಸರೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ 3 ದಿನದ ಹಿಂದೆ ಹೋಗಿದ್ರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಆತನಿಗೆ ಕೋವಿಡ್ ಟೆಸ್ಟ್ ಮಾಡಿಸಿದ್ರು. ಇದಾದ ಬಳಿಕ ಆತನಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಅಂತ ಆಸ್ಪತ್ರೆಯವರು ತಿಳಿಸಿದ್ದಾರೆ. ಆದರೆ ಇತ್ತ ಕೊರೋನಾ ಸೋಂಕಿಗೆ ಒಳಗಾಗಿದ್ದ ಆ ವ್ಯಕ್ತಿ ಮನೆಯಲ್ಲಿದ್ರು. ಆದರೆ ಇದೇ ಸಮಯದಲ್ಲಿ ತೀವ್ರ ತರಹದ ಉಸಿರಾಟದ ತೊಂದರೆ ಎದುರಾಗಿದೆ. ತಕ್ಷಣ ಆತನ ಕುಟುಂಬಸ್ಥರು ಇಡೀ ರಾತ್ರಿ ಕಂಟ್ರೋಲ್ ರೂಮ್ನ ನಂಬರ್ ಸೇರಿದಂತೆ ಬಿಬಿಎಂಪಿ ಸಿಬ್ಬಂದಿಗೆ 100 ಬಾರಿ ಕರೆ ಮಾಡಿದ್ದಾರೆ. ಆದರೂ ಯಾವ ಬಿಬಿಎಂಪಿ ಸಿಬ್ಬಂದಿಗಳಾಗಲಿ ಅಧಿಕಾರಿಗಳಾಗಲಿ ಸ್ಪಂದಿಸಿಲ್ಲ. ಪರಿಣಾಮ ಉಸಿರಾಟದ ತೊಂದರೆ ಹೆಚ್ಚಾಗಿ ಆ ವ್ಯಕ್ತಿ ಸಾವು ಕಂಡಿದ್ದಾರೆ. ಇನ್ನು ಆ ವ್ಯಕ್ತಿ ಸತ್ತ ಮೇಲೂ ಕೂಡ ಬಿಬಿಎಂಪಿಯವರು ಸರಿಯಾಗಿ ಸ್ಪಂದಿಸಿಲ್ಲ. ಹೀಗಾಗಿ ಕೊರೋನಾ ಸೋಂಕಿನಿಂದ ಸಾವು ಕಂಡ ಆ ವ್ಯಕ್ತಿ ಕುಟುಂಬಸ್ಥರು ಸಾಕಷ್ಟು ಆತಂಕದಲ್ಲಿ ತಮ್ಮ ಮನೆಯಲ್ಲಿ 1 ವರ್ಷದ ಮಗು ಇರೋದ್ರಿಂದ ಕಂಗಾಲಾಗಿದ್ದಾರೆ. ಒಟ್ಟಿನಲ್ಲಿ ಅಧಿಕಾರಿಗಳ ಮತ್ತದೇ ಎಡಬುಟ್ಟಿಗೆ ವ್ಯಕ್ತಿಯೋರ್ವ ಸಾವು ಕಂಡಿತ್ತು. ಆ ವ್ಯಕ್ತಿಗೆ ಕೊರೋನಾ ದೃಢಪಟ್ಟರೂ ಸರಿಯಾದ ಕ್ರಮ ಕೈಗೊಳ್ಳದ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ ಅಂತಾರೆ ಸಾರ್ವಜನಿಕರು. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.